ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತ ಪಾಲ್ ಅನ್ನುವ ವ್ಯಕ್ತಿಯನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಈ ಪಾಲ್ ಕೆಲಸವನ್ನ ಸರಿಯಾಗಿ ಮಾಡೋದೇ ಇಲ್ಲ. ಆತ ಮನೆಗಳಲ್ಲಿ ಇರುವಂತ ಪ್ರಾಬ್ಲಮ್ ಗಳನ್ನ ಮುಚ್ಚಿಟ್ಟು ಆ ಮನೆಗಳನ್ನ ಸೀಲ್ ಮಾಡ್ತಾ ಇರ್ತಾನೆ. ಆದರೆ ಮನೆಗಳ ಬಗ್ಗೆ ಸರಿಯಾಗಿ ಅರಿವಿರದಂತಹ ಜನರು ಪಾಲ್ ಹತ್ರ ಖುಷಿಯಿಂದಲೇ ಮನೆಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಇದೀಗ ಇರಬೇಕಾದ್ರೆ ಪಾಲ್ ನೆಂಟಿ ಪಾಲ್ಗೆ ಕಾಲ್ ಮಾಡ್ತಾಳೆ. ತನ್ನ ಅಂಕಲ್ ಸತ್ತೋದ್ರು ಅನ್ನುವಂಥ ವಿಷಯವನ್ನ ಅವನಿಗೆ ಹೇಳ್ತಾಳೆ. ಆಕೆಗೆ ತನ್ನ ಅಂಕಲ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅವಳು ಆತ ಸಡನ್ ಆಗಿ ಸತ್ತು ಹೋದ್ರಿಂದ ತುಂಬಾ ನೊಂದ್ಕೊಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅಂಕಲ್ನ ಇನ್ಹೆರಿಟೆನ್ಸ್ ಬಗ್ಗೆ ಅಂದ್ರೆ ವಾರಸತ್ವದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಪಾಲ್ ಕೂಡ ಹೋಗ್ತಾನೆ. ಜೊತೆಗೆ ಅಲ್ಲಿಗೆ ಅಂಕಲ್ ಜಾನ್ ನ ಫ್ರೆಂಡ್ ಕೂಡ ಬರ್ತಾರೆ. ಆದ್ರೆ ಪಾಲ್ ಅಲ್ಲಿ ತುಂಬಾ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಇನ್ಹೆರಿಟೆನ್ಸ್ ಅಲ್ಲಿ ಅಂಕಲ್ಗೆ ಇರುವಂತ ಆಸ್ತಿಯನ್ನು ಕೊಡದೆ ಕೇವಲ ಒಂದು ಪ್ಲಾಂಟ್ ಅನ್ನ ಅಂದ್ರೆ ಒಂದು ಗಿಡವನ್ನು ಮಾತ್ರ ಕೊಡ್ತಾರೆ. ಪಾಲ್ ಅದನ್ನ ತೆಗೆದುಕೊಂಡು ಮನೆಗೆ ಬರುತ್ತಲೇ ಸಿಟ್ಟಾಗಿ ಎಲ್ಲರ ಮೇಲೂ ರೇಗಾಡ್ತಾನೆ. ಇನ್ನು ಪಾಲ್ ಮತ್ತು ಅವನ ಹೆಂಡತಿ ಅಂಕಲ್ ನಮಗೋಸ್ಕರ ತುಂಬಾ ಆಸ್ತಿ ಮತ್ತು ದುಡ್ಡನ್ನ ಬರೆದಿಟ್ಟು ಹೋಗಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದ್ರೆ ಅವರಿಗೆ ಆ ಪಾಟಲ್ಲಿ ಇರುವಂತ ಗಿಡ ಮಾತ್ರ ಸಿಕ್ಕಿರುತ್ತೆ. ಇದೇ ಕೋಪದಲ್ಲಿ ಪಾಲ್ ಅಲ್ಲಿದ್ದಂತ ತನ್ನ ಮಕ್ಕಳನ್ನು ಕೂಡ ಜೋರಾಗಿ ಬೈತಾನೆ. ಇನ್ನು ಪಾಲ್ಗೆ ಒಬ್ಬ ಮಗಳು ಕೂಡ ಇರ್ತಾಳೆ. ಆಕೆ ತನ್ನ ಫಾದರ್ ಬೈತಾ ಇರೋದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಮಾರ್ನಿಂಗ್ ದಿನ ಪಾಲ್ ಒಂದು ಟೇಬಲ್ ಅನ್ನ ಅರೇಂಜ್ ಮಾಡಿ ಆ ಪಾಟಲ್ಲಿ ಇದ್ದಂತ ಗಿಡವನ್ನ ಆ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ನೀರನ್ನ ಹಾಕ್ತಾನೆ. ಆಗ ಪಾಲ್ ಆ ಗಿಡದಿಂದ ದುಡ್ಡು ಚಿಗಿರ್ತಾ ಇರೋದನ್ನ ನೋಡ್ತಾನೆ. ಅಂಡ್ ಆ ಗಿಡದಲ್ಲಿ ಬಿಟ್ಟಂತಹ $100 ಗಳನ್ನ ತೆಗೆದುಕೊಳ್ತಾನೆ. ಅಷ್ಟರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಬರ್ತಾರೆ. ಆದ್ರೆ ಪಾಲ್ ಅಲ್ಲಿ ನಡೆದಂತ ಮ್ಯಾಜಿಕ್ ಬಗ್ಗೆ ಯಾರಿಗೂ ಕೂಡ ಹೇಳೋದಿಲ್ಲ. ಅಂಡ್ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇದೆ ಅನ್ನುವಂತೆ ಬಿಹೇವ್ ಮಾಡ್ತಾನೆ. ಇನ್ನು ಪಾಲ್ ಕೆಲಸದ ಮೇಲೆ ಹೊರಕ್ಕೆ ಹೋಗಿ ಈವ್ನಿಂಗ್ ಬರುವಷ್ಟರಲ್ಲಿ ಅವನ ಹೆಂಡತಿ ನಾನಿವತ್ತು ಈ ಗಿಡಕ್ಕೆ ನೀರಾಕದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ಪಾಲ್ ಆ ಗಿಡದೊಳಗೆ ಇರುವಂತ ರಹಸ್ಯ ತನ್ನ ಹೆಂಡತಿಗೆ ಎಲ್ಲಿ ಗೊತ್ತಾಗಿ ಹೋಗುತ್ತೋ ಅಂತ ಭಯಪಡತೊಡಗ್ತಾನೆ. ಮತ್ತು ಕನ್ಫ್ಯೂಸಿಂಗ್ ಅಲ್ಲಿ ಏನೇನೋ ಮಾತಾಡ್ತಾನೆ. ಆಗ ಆಕೆ ನಾನು ಈ ಗಿಡಕ್ಕೇನು ನೀರಾಕ್ತೆ, ಆದ್ರೆ ಅದರಲ್ಲಿ ಒಂಚೂರು ಕೂಡ ಬದಲಾವಣೆ ಕಾಣಿಸ್ಲಿಲ್ಲ, ಒಂದ್ ಸ್ವಲ್ಪವೂ ಕೂಡ ಆ ಗಿಡದ ಎಲೆ ಬೆಳಿಲೇ ಇಲ್ಲ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಪಾಲ್ ನಿಟ್ಟುಸಿರು ಬಿಡ್ತಾನೆ. ಆನಂತರ ಪಾಲ್ ಪ್ರತಿದಿನವೂ ಕೂಡ ಆ ಗಿಡಕ್ಕೆ ನೀರನ್ನ ಹಾಕ್ತಾ ಇರ್ತಾನೆ ಮತ್ತು ಅದರಿಂದ ಚಿಗುರುವಂತಹ ಡಾಲರ್ ಗಳನ್ನ ಜೇಬಿಗೆ ಹಾಕೊಳ್ತಾ ಇರ್ತಾನೆ. ದಿನ ದಿನಕ್ಕೂ ಆ ಗಿಡ ಮತ್ತಷ್ಟು ದುಡ್ಡನ್ನ ಬಿಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ದುಡ್ಡಿನ ಗಿಡದಲ್ಲಿ ಬಿಡುತ್ತಾ, ನಿನ್ಗೆ ಯಾವಾಗ್ಲೂ ಕಿತ್ಕೊಳ್ಳೋದಕ್ಕೆ ಅನ್ನುವಂತಹ ಮಾತನ್ನ ಕೇಳ್ತಾ ಇರ್ತವೆ. ಆದ್ರೆ ಇಲ್ಲಿ ನಿಜವಾಗ್ಲೂ ದುಡ್ಡಿ ಗಿಡದಲ್ಲಿ ಬಿಡ್ತಾ ಇರುತ್ತೆ. ಅಂಡ್ ಪಾಲ್ ಆ ದುಡ್ಡನ್ನೆಲ್ಲ ಕೂಡ ತೆಗೆದುಕೊಳ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಬರ್ತಾ ಬರ್ತಾ ಆತ ತುಂಬಾ ದುಡ್ಡಿರುವಂತಹ ಶ್ರೀಮಂತನಾಗಿ ಹೋಗ್ತಾನೆ. ಆನಂತರ ಒಬ್ಬ ವ್ಯಕ್ತಿ ಪಾಲ್ ಮನೆಗೆ ಚರ್ಚ್ ಫಂಡ್ ಅಂತ ಬರ್ತಾನೆ. ಈ ಪಾಲ್ ಆತನಿಗೆ ಒಂದಷ್ಟು ದುಡ್ಡನ್ನ ಕೊಡ್ತಾನೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಪಾಲ್ ನ ಫ್ಯಾಮಿಲಿ ತುಂಬಾ ಆಶ್ಚರ್ಯ ಪಡತೊಡಗ್ತಾರೆ. ಇನ್ನು ಪಾಲ್ ಕೂಡ ತನ್ನ ಅಪಿಯರೆನ್ಸ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಳ್ತಾನೆ. ಅಂಡ್ ಇದೆಲ್ಲವೂ ಕೂಡ ಆ ದುಡ್ಡನ್ನು ಬಿಡುವಂತ ಗಿಡದಿಂದಲೇ ಸಾಧ್ಯವಾಯಿತು. ಇನ್ನು ಪಾಲ್ ಆ ಗಿಡದಿಂದ ದಿನೇ ದಿನೇ ತುಂಬಾ ದುಡ್ಡನ್ನ ಪಡ್ಕೊಳ್ಳತೊಡಗ್ತಾನೆ ಮತ್ತು ಆ ವಿಷಯವನ್ನ ಯಾವುದೇ ಕಾರಣಕ್ಕೂ ತನ್ನ ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ಪಾಲ್ ಮೊದಲ ಸಾರಿ ತನ್ನ ಮಕ್ಕಳಿಗೆ ತುಂಬಾ ದುಡ್ಡನ್ನ ಪಾಕೆಟ್ ಮನಿಯಾಗಿ ಕೊಡ್ತಾನೆ. ಇದರಿಂದಾಗಿ ಅವನ ಮಕ್ಕಳು ತುಂಬಾ ಸರ್ಪ್ರೈಸ್ ಆಗ್ತಾರೆ. ತಮ್ಮ ಫಾದರ್ ಯಾವಾಗಲೂ ಕೂಡ ಹೀಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಇನ್ನು ಪಾಲ್ ದುಡ್ಡು ಹೆಚ್ಚಾಗ್ತಾ ಆಗ್ತಾ ಹೋದಂತೆ ವೇಸ್ಟ್ ಖರ್ಚುಗಳನ್ನು ಕೂಡ ಹೆಚ್ಚಾಗಿ ಮಾಡತೊಡಗ್ತಾನೆ. ತನ್ನ ಲಾನ್ಗೋಸ್ಕರ ಗ್ರಾಸ್ ಕಟ್ಟಿಂಗ್ ಮಿಷಿನ್ ಅನ್ನ ತಂದು ಅದರಿಂದ ಗ್ರಾಸ್ ಕಟ್ಟಿಂಗ್ ಮಾಡತೊಡಗ್ತಾನೆ. ಹಾಗೇನೆ ಪಾಲ್ ತುಂಬಾ ಕಾಸ್ಟ್ಲಿ ಆದಂತಹ ಕಾರನ್ನು ಕೂಡ ಪರ್ಚೇಸ್ ಮಾಡ್ತಾನೆ. ಆನಂತರ ಪಾಲ್ ಆ ಮನಿ ಪ್ಲಾಂಟ್ ಇರುವಂತ ಶೆಡ್ನೊಳಕ್ಕೆ ಹೋಗ್ತಾನೆ ಮತ್ತು ಅದರೊಳಗಿಂದ ತುಂಬಾ ದುಡ್ಡನ್ನು ತೆಗೆದುಕೊಳ್ತಾನೆ. ಬಹುಶಃ ಅಮೌಂಟ್ $10,000 ಆಗಿರ್ಬೋದು. ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಪಾಲ್ ತುಂಬಾ ಸಂತೋಷದಿಂದ ಇರತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಪಾಲ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿದ್ದಂತ ಜಾಕ್ನ ಫ್ರೆಂಡ್ ಕಾರ್ಗಳ ಬಗ್ಗೆ ಮಾತಾಡ್ತಾ ಇದು ನೀನ್ ಕೊಂಡ್ಕೊಳ್ಳುವಂತಹ ನಿನ್ನ ರೇಂಜಿನ ಕಾರ್ ಅಲ್ಲ ಬಿಡು ಅಂತ ಹೇಳ್ತಾನೆ. ಇದರಿಂದಾಗಿ ಪಾಲ್ಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಅವನು ನ್ಯೂ ಬ್ರಾಂಡ್ ಸ್ಪೋರ್ಟ್ಸ್ ಕಾರ್ ಅನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಪಾಲ್ ಕಾರ್ಗೋಸ್ಕರ ತುಂಬಾ ಕ್ಯಾಶ್ ಅನ್ನ ಕೊಡ್ತಾನೆ. ಅಷ್ಟೊಂದು ಕ್ಯಾಶ್ ಅನ್ನ ಇವನತ್ರ ನೋಡಿದಂತಹ ಆ ಕಾರ್ ಶೋರೂಮ್ ಮಾಲೀಕನಿಗೆ ಪಾಲ್ ನ ಮೇಲೆ ಡೌಟ್ ಆಗತೊಡಗುತ್ತೆ. ಹಾಗಾಗಿ ಅವನು ಗೌರ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತಾನೆ. ಇದರಿಂದಾಗಿ ಅಂದಿನಿಂದ ಒಬ್ಬ ಡಿಟೆಕ್ಟಿವ್ ಪಾಲ್ ನನ್ನ ಫಾಲೋ ಮಾಡತೊಡಗ್ತಾಳೆ. ಇನ್ನು ಪಾಲ್ ಕಾಸ್ಟ್ಲಿ ಆದಂತ ಕಾರ್ ಅನ್ನ ಪರ್ಚೇಸ್ ಮಾಡಿ ತನ್ನ ಫ್ರೆಂಡ್ ಗೆ ತೋರಿಸೋದಕ್ಕಂತ ಹೋಗ್ತಾನೆ ಮತ್ತು ತನ್ನ ಫ್ರೆಂಡ್ ಜಾಕ್ ಗೆ ಈ ಕಾರ್ ಅನ್ನ ತನ್ನ ಅಂಕಲ್ ನಿಂದ ತನ್ನ ಪಾಲಾಗಿ ಬಂದಿದ್ದಂತ ದುಡ್ಡಿನಿಂದ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ತಾನೆ. ಇನ್ನು ಪಾಲ್ ತುಂಬಾ ಖುಷಿಯಿಂದ ಆ ಸ್ಪೋರ್ಟ್ಸ್ ಕಾರ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಆದ್ರೆ ಅವನ ಹೆಂಡತಿ ಮಾತ್ರ ಇದರಿಂದ ಒಂಚೂರು ಕೂಡ ಖುಷಿ ಆಗೋದಿಲ್ಲ. ಇಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆದ್ರೆ ಪಾಲ್ ಮಾತ್ರ ತನ್ನ ಹೆಂಡತಿ ಈಗೆಲ್ಲ ಕ್ವಶನ್ ಗಳನ್ನ ಮಾಡಿದ್ದರಿಂದ ತುಂಬಾ ಡಿಪ್ರೆಷನ್ ಆಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಚರ್ಚಿಂದ ಮತ್ತದೇ ವ್ಯಕ್ತಿ ಚಂದಾಗೋಸ್ಕರ ಪಾಲ್ ಹತ್ರಕ್ಕೆ ಬರ್ತಾನೆ. ಆ ಟೈಮಲ್ಲಿ ಪಾಲ್ ತನ್ನ ಹೆಂಡತಿಯ ಕಾರಣದಿಂದಾಗಿ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾನೆ. ಹಾಗಾಗಿ ಫಂಡ್ಗೋಸ್ಕರ ಬಂದಂತ ವ್ಯಕ್ತಿಗೆ $1 ಕೂಡ ಕೊಡೋದಿಲ್ಲ. ಇನ್ನು ಫಂಡ್ಗೋಸ್ಕರ ಪಾಲ್ ಹತ್ರಕ್ಕೆ ಬಂದ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಆತ ಅಂಕಲ್ ನ ಫ್ರೆಂಡು. ಆತನಿಗೂ ಕೂಡ ಗೊತ್ತು ಪಾಲ್ ನ ಅಂಕಲ್ ಇನ್ನು ಕೂಡ ಮನೆಯನ್ನ ಮಾರಿಲ್ಲ ಅಂತ ಮತ್ತು ಚರ್ಚ್ ಡೊನೇಷನ್ ಆಗಿ ದುಡ್ಡನ್ನು ಕೂಡ ಕೊಡ್ಲಿಲ್ಲ ಅಂತ.
ಸೀನ್ ಕಟ್ ಮಾಡಿದ್ರೆ ಪಾಲ್ ಮನೆಯಲ್ಲಿ ಇರದಂತ ಸಂದರ್ಭದಲ್ಲಿ ಡಿಟೆಕ್ಟಿವ್ ಲೇಡಿ ಪಾಲ್ ಮನೆಗೆ ಬರ್ತಾಳೆ ಮತ್ತು ಮನೆಯವರನ್ನ ಕ್ವೆಶ್ಚನ್ ಗಳನ್ನು ಮಾಡತಡುತ್ತಾಳೆ ಪಾಲ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನೆ ಮತ್ತು ಅವನಿಗೆ ಎಷ್ಟೆಷ್ಟು ಇನ್ಕಮ್ ಬರ್ತಾ ಇದೆ ಅನ್ನೋದೆಲ್ಲವನ್ನು ಕೂಡ ಪಾಲ್ನ ವೈಫ್ ಅನ್ನ ಕೇಳತಡುತ್ತಾಳೆ ಅದಕ್ಕೆ ಪಾಲ್ನ ವೈಫ್ ನನ್ನ ಹಸ್ಬೆಂಡ್ ಒಂದು ರಿಯಲ್ ಎಸ್ಟೇಟ್ ಕಂಪನಿಯನ್ನ ನಡೆಸ್ತಾರೆ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಸೇಲ್ ಮಾಡಿದ್ದರಿಂದ ತುಂಬಾ ದೊಡ್ಡ ಕಮಿಷನ್ ಆಗಿ ಬಂದಿದೆ ಅಂತ ಹೇಳ್ತಾಳೆ ಆನಂತರ ಡಿಟೆಕ್ಟಿವ್ ಅಲ್ಲಿಂದ ಹೊರಟು ಹೋಗ್ತಾಳೆ ಸೋ ಆ ಡಿಟೆಕ್ಟಿವ್ ಡೈರೆಕ್ಟ್ ಆಗಿ ಪಾಲ್ ಹತ್ರನೇ ಒಂದಷ್ಟು ಕ್ವೆಶ್ಚನ್ ಗಳನ್ನು ಕೇಳಬೇಕು ಅನ್ಕೊಂತಾಳೆ ಆದ್ರೆ ಅಷ್ಟರಲ್ಲಿ ಅವಳಿಗೆ ಪಾಲ್ನ ಬಿಸಿನೆಸ್ 6 ತಿಂಗಳವರೆಗೂ ಸರಿಯಾಗಿ ಇರಲಿಲ್ಲ ಅಂತಲೂ ಮತ್ತು ಆತನ ಸಂಪಾದನೆ ಕೂಡ ತುಂಬಾ ಡಲ್ ಆಗಿತ್ತು ಅನ್ನುವಂತ ವಿಷಯವನ್ನ ತಿಳಿದುಕೊಳ್ಳತಾಳೆ ಆದರೂ ಕೂಡ ಇಷ್ಟು ಕಾಸ್ಟ್ಲಿ ಆದಂತ ಸ್ಪೋರ್ಟ್ಸ್ ಕಾರ್ ಅನ್ನು ಹೇಗೆ ಕೊಂಡ್ಕೊಂಡ ಅನ್ನೋದನ್ನ ಥಿಂಕ್ ಮಾಡ್ತಾ ಅಂದಿನಿಂದ ಪಾಲ್ನ ಚಲನವಲನಗಳನ್ನ ಗಮನಿಸತೊಡಕ್ತಾಳೆ ಮತ್ತೊಂದು ಕಡೆ ಪಾಲ್ ತುಂಬಾ ಕಂಗಾಲಾಗ್ತಾ ಇರ್ತಾನೆ ಯಾಕಂದ್ರೆ ಈಗ ಅವನ ಮನಿ ಪ್ಲಾಂಟ್ ಇಂದ ದುಡ್ಡೇ ಬಿಡ್ತಾ ಇರೋದಿಲ್ಲ ಮತ್ತೊಂದು ಕಡೆ ಪಾಲ್ನ ವೈಫ್ ಕೂಡ ಇಷ್ಟೊಂದು ದುಡ್ಡು ಡೈಲಿ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆಗಳನ್ನು ಮಾಡ್ತಾನೆ ಇರ್ತಾಳೆ ಇದರಿಂದಾಗಿ ಪಾಲ್ ತುಂಬಾ ಡಿಪ್ರೆಸ್ ಆಗ್ತಾನೆ ಹೀಗಾಗಿ ಅವನು ಅಂಕಲ್ ಫ್ರೆಂಡ್ ಜಾನ್ ಅನ್ನು ಮೀಟ್ ಮಾಡ್ತಾನೆ ಜೊತೆಗೆ ಆತ ತುಂಬಾ ದುಡ್ಡನ್ನ ಚರ್ಚ್ ಫಂಡ್ ಆಗಿ ಕೊಡ್ತಾನೆ ಆ ಟೈಮ್ ಅಲ್ಲಿ ಅಂಕಲ್ನ ಫ್ರೆಂಡ್ ಆದಂತ ಆ ವ್ಯಕ್ತಿ ನಿನ್ನ ಕೈಯಲ್ಲಾಗುವವರೆಗೂ ತುಂಬಾ ಜನರಿಗೆ ಸಹಾಯ ಮಾಡು ಅಂತ ಅವನಿಗೆ ಹೇಳ್ತಾನೆ ಜೊತೆಗೆ ದುಡ್ಡಿನ ವಿಷಯವಾಗಿ ಓಪನ್ ಹ್ಯಾಂಡೆಡ್ ಆಗಿ ಇರುವಂತ ಸಲಹೆಯನ್ನು ಕೂಡ ಕೊಡ್ತಾನೆ ಆ ಮಾತು ಪಾಲ್ಗೆ ತುಂಬಾ ಇಷ್ಟವಾಗ್ತವೆ ಹಾಗಾಗಿ ಅವನು ತುಂಬಾ ದುಡ್ಡನ್ನ ಚರ್ಚ್ ಫಂಡ್ ಆಗಿ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ತಕ್ಷಣ ಪಾಲ್ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಂತ ಡಿಟೆಕ್ಟಿವ್ ಒಳಗೆ ಬರ್ತಾಳೆ ಮತ್ತ ಅವಳು ಅಲ್ಲಿ ತುಂಬಾ ದುಡ್ಡು ಬಿದ್ದಿರೋದನ್ನ ನೋಡ್ತಾಳೆ ಅದನ್ನ ಪಾಲ್ ಚರ್ಚ್ ಫಂಡ್ ಗೆ ಅಂತ ಕೊಟ್ಟಂತ ದುಡ್ಡು ಸೀನ್ ಕಟ್ ಮಾಡಿದ್ರೆ ಪಾಲ್ ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇರ್ತಾನೆ ಯಾಕಂದ್ರೆ ಈಗ ಅವನ ಮನಿ ಪ್ಲಾಂಟ್ ನಿಂದ ದುಡ್ಡೇ ಚಿಗಿರ್ತಾ ಇರೋದಿಲ್ಲ ಆನಂತರ ಪಾಲ್ ಬೈಬಲ್ ಅನ್ನು ಓದತೊಡಗುತ್ತಾನೆ ಮತ್ತು ಮನಿ ಪ್ಲಾಂಟ್ ಗೆ ಸಂಬಂಧಿಸಿದ ಹಾಗೂ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತ ಹಲವಾರು ಬುಕ್ ಗಳನ್ನು ಕೂಡ ಓದಿ ಮುಗಿಸ್ತಾನೆ ಯಾಕಂದ್ರೆ ನಾನು ಬುಕ್ಸ್ ಅನ್ನು ಓದತೊಡಗಿದ್ರೆ ಈ ಮನಿ ಪ್ಲಾಂಟ್ ಅಲ್ಲಿ ದುಡ್ಡು ಚಿಗುರಬಹುದು ಅನ್ನೋದು ಅವನ ಆಲೋಚನೆ ಆನಂತರ ಪಾಲ್ ಒಂದು ಕಾಫಿ ಶಾಪ್ ಗೆ ಹೋಗಿ ಅಲ್ಲಿದ್ದಂತ ಒಬ್ಬ ಬಡ ವ್ಯಕ್ತಿಗೆ ಒಂದಷ್ಟು ದುಡ್ಡನ್ನು ಕೊಡ್ತಾನೆ ಇದರಿಂದಾಗಿ ಆ ವ್ಯಕ್ತಿ ತುಂಬಾ ಆಶ್ಚರ್ಯವಾಗಿ ಹೋಗ್ತಾನೆ ಯಾಕಂದ್ರೆ ಮೊದಲ ಸಾರಿ ಪಾಲ್ ಆ ಬಡ ವ್ಯಕ್ತಿಗೆ ದುಡ್ಡನ್ನು ಕೊಟ್ಟಿರ್ತಾನೆ ಇನ್ನು ಪಾಲ್ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಡ್ತಾ ಇರೋದನ್ನ ಆ ಡಿಟೆಕ್ಟಿವ್ ಲೇಡಿ ನೋಡ್ತಾಳೆ ಮತ್ತು ಆ ವ್ಯಕ್ತಿ ಡ್ರಗ್ ಡೀಲರ್ ಆಗಿರಬಹುದು ಅನ್ನೋ ಡೌಟ್ ಇಂದಾಗಿ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾಳೆ ಆನಂತರ ಪಾಲ್ ಜಾಕ್ ಅನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾನೆ ಅದೇ ಟೈಮ್ ಅಲ್ಲಿ ಅವನ ಹೆಂಡತಿ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಪಾಲ್ ಆಕೆಯ ಕಾಲ್ ಅನ್ನ ಇಗ್ನೋರ್ ಮಾಡ್ತಾನೆ ಇದರಿಂದಾಗಿ ಆಕೆ ತುಂಬಾ ಬೇಜಾರಾಗ್ತಾಳೆ ಮತ್ತು ತನ್ನ ಮಗಳನ್ನ ಕರೆದುಕೊಂಡು ಫ್ಯಾಕ್ಟರಿಗೆ ಹೋಗ್ತಾಳೆ ಆದ್ರೆ ಅಕಸ್ಮಾತ್ ಆಗಿ ಪಾಲ್ನ ಮಗಳು ಒಂದು ಹೋಲ್ ನೊಳಕ್ಕೆ ಬಿದ್ದು ಹೋಗ್ತಾಳೆ ಆ ಹೋಲ್ ಅನ್ನ ಪಾಲ್ ಜಾಕ್ ಜೊತೆ ಸೇರಿ ಕವರ್ ಮಾಡಿರ್ತಾನೆ ಆದ್ರೆ ಅದರೊಳಕ್ಕೆ ಪಾಲ್ನ ಮಗಳು ಬಿದ್ದಿದ್ದರಿಂದಾಗಿ ಅವಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಆಗ ಜಾಕ್ ಪಾಲ್ ಮೇಲೆ ತುಂಬಾ ಫೈರ್ ಆಗ್ತಾನೆ ಇದೆಲ್ಲವೂ ಕೂಡ ನಿನ್ನಿಂದಲೇ ಆಯ್ತು ನಾನು ನಿನ್ನ ಮಾತನ್ನ ಕೇಳಬಾರ್ದಿತ್ತು ಯಾಕಂದ್ರೆ ನೀನ್ ಆ ಸೀಲಿಂಗ್ ಅನ್ನ ಸರಿಯಾಗಿ ಕ್ಲೋಸ್ ಮಾಡ್ಲಿಲ್ಲ ಹೀಗಾಗಿ ಎಲ್ಲವೂ ಕೂಡ ನಿನ್ನಿಂದಲೇ ಆಯ್ತು ಅಂತ ಬೈದು ಜಾಕ್ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಪಾಲ್ಗೆ ತನ್ನ ತಪ್ಪಿನ ಅರಿವಾಗ್ತಾ ಹೋಗುತ್ತೆ ಹೀಗಾಗಿ ಅವನು ತನ್ನ ವೈಫ್ ಅನ್ನ ಸಾರಿ ಕೇಳ್ತಾನೆ ಮಾರನೇ ದಿನ ಪಾಲ್ನ ಮಗಳು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾಳೆ ಆನಂತರ ಎಲ್ಲರೂ ಕೂಡ ಮನೆಯನ್ನ ಸೇರ್ಕೊಳ್ತಾರೆ ಆದ್ರೆ ಪಾಲ್ನ ಮಗ ಮಾತ್ರ ಇನ್ನೂ ಕೂಡ ತನ್ನ ಫಾದರ್ ಮೇಲೆ ತುಂಬಾ ಸಿಟ್ಟಾಗಿ ಇರ್ತಾನೆ ಆಗ ಪಾಲ್ ಮಗನಿಗೆ ತಿಳಿ ಹೇಳ್ತಾನೆ ಅವನನ್ನ ಸಮಾಧಾನ ಮಾಡ್ತಾನೆ ಇದರಿಂದಾಗಿ ಪಾಲ್ನ ಮಗ ಕೂಡ ತನ್ನ ತಂದೆಯನ್ನ ಕ್ಷಮಿಸ್ತಾನೆ ಸೋ ಈಗ ಇವರೆಲ್ಲರೂ ಕೂಡ ತಮ್ಮ ಲೈಫ್ ಅನ್ನ ಹೊಸದಾಗಿ ಶುರು ಮಾಡಬೇಕು ಅಂತ ಅಂದುಕೊಳ್ತಾರೆ ಆದ್ರೆ ಅಷ್ಟರಲ್ಲಿ ಆ ಲೇಡಿ ಡಿಟೆಕ್ಟಿವ್ ಒಬ್ಬ ಆಫೀಸರ್ ಜೊತೆ ಬಂದು ಪಾಲ್ನನ್ನ ಅರೆಸ್ಟ್ ಮಾಡಿಸ್ತಾಳೆ ಆಕೆಗೆ ಇನ್ನೂ ಕೂಡ ಪಾಲ್ ಯಾವುದೋ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾನೆ ಇದ್ದಾನೆ ಎನ್ನುವಂತಹ ಅನುಮಾನ ಇನ್ನೂ ಇರುತ್ತೆ ಇನ್ನು ಪಾಲ್ ಜೈಲಿನಲ್ಲಿ ಅಂಕಲ್ ಜಾನ್ ಫ್ರೆಂಡ್ ಅನ್ನು ನೋಡ್ತಾನೆ ಹಾಗೇನೆ ಪಾಲ್ ದುಡ್ಡನ್ನ ದಾನ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ನೋಡ್ತಾನೆ ಈ ಕಡೆ ಪಾಲ್ಗೆ ಅಂಕಲ್ ಜಾನ್ ಫ್ರೆಂಡ್ಗೂ ಕೂಡ ಆ ಮನಿ ಪ್ಲಾಂಟ್ ಬಗ್ಗೆ ಗೊತ್ತು ಅನ್ನುವಂತ ವಿಷಯ ಇವನಿಗೆ ಗೊತ್ತಾಗುತ್ತೆ ಅಸಲಿಗೆ ಈ ವ್ಯಕ್ತಿನೇ ಜಾನ್ಗೆ ಆ ಮನಿ ಪ್ಲಾಂಟ್ ಅನ್ನ ಕೊಟ್ಟಿರ್ತಾನೆ ಆಗ ಅಂಕಲ್ ಜಾನ್ ಫ್ರೆಂಡ್ ಪಾಲ್ ಜೊತೆ ಮಾತಾಡ್ತಾ ತುಂಬಾ ವರ್ಷಗಳಿಂದೆ ನಿನ್ನ ಅಂಕಲ್ ಕೂಡ ನಿನ್ ತರನೇ ಇರ್ತಾ ಇದ್ರು ಆದ್ರೆ ಈಗ ಆತನೇ ಇಲ್ಲ ಆತನಿಗೆ ಯಾವಾಗ್ಲೂ ಕೂಡ ಈ ಪ್ಲಾಂಟ್ ನಿಂದ ದುಡ್ಡು ಬರ್ತಾ ಇತ್ತು ಆದ್ರೂ ಕೂಡ ಜಾನ್ ಯಾವತ್ತೂ ಕೂಡ ಸಂತೋಷವಾಗಿರ್ಲಿಲ್ಲ ಇದರಿಂದಾಗಿ ಆತ ಬರುವ ದುಡ್ಡೆಲ್ಲವನ್ನು ಕೂಡ ಚಾರಿಟಿಗಳಿಗೆ ದಾನ ಮಾಡಬೇಕು ಅಂತ ಡಿಸೈಡ್ ಆದ ಆನಂತರ ಆತನ ಲೈಫ್ ಒಳ್ಳೆ ತರವಾಗಿ ಬದಲಾಯಿತು ಅಂತ ಹೇಳತೊಡಗ್ತಾನೆ ಇಲ್ಲಿ ಪಾಲ್ಗೆ ಇನ್ನೊಂದು ವಿಷಯವೂ ಕೂಡ ಗೊತ್ತಾಗುತ್ತೆ ಅಂಕಲ್ ಜಾನ್ ರನ್ ಮಾಡ್ತಾ ಇರುವಂತಹ ಮಕ್ಕಳ ಕ್ಯಾಂಪ್ ಕೂಡ ತುಂಬಾ ಹಿಂದೆ ಪಾಲ್ನ ಹೆಂಡತಿಯ ಪೇರೆಂಟ್ ರನ್ ಮಾಡ್ತಾ ಇದ್ರು ಅಂತ ಹೇಳ್ತಾನೆ ಆನಂತರ ಅವರೆಲ್ಲರನ್ನು ಕೂಡ ಜೈಲಿಂದ ರಿಲೀಸ್ ಮಾಡಲಾಗುತ್ತೆ ಯಾಕಂದ್ರೆ ಪಾಲ್ನ ಫ್ರೆಂಡ್ ಜಾಕ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಹತ್ರ ಮಾತಾಡ್ತಾ ಇವರಿಗೆ ಇಷ್ಟು ದುಡ್ಡೆಲ್ಲವೂ ಕೂಡ ಒಂದು ಫ್ಯಾಕ್ಟರಿನ ಸೇಲ್ ಮಾಡಿದ್ರಿಂದ ಬಂದಿದ್ದು ನಾನು ಪಾಲ್ ಫ್ಯಾಕ್ಟರಿನ ಸೇಲ್ ಮಾಡಿದ್ದರಿಂದಾಗಿ ಆತನಿಗೆ ಕಮಿಷನ್ ಅನ್ನ ಕೊಟ್ಟಿದ್ದೆ ಅಂತ ಹೇಳಿರ್ತಾನೆ ಇದರಿಂದಾಗಿ ಪಾಲ್ ಜೈಲಿಂದ ಹೊರಕ್ಕೆ ಬಂದಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಪಾಲ್ ಆನಂತರ ಮಕ್ಕಳ ಕ್ಯಾಂಪ್ನ ಆಕ್ಟಿವಿಟೀಸ್ ನಲ್ಲಿ ಪಾಲ್ಗೊಳ್ಬೇಕು ಅಂತ ಡಿಸೈಡ್ ಆಗ್ತಾನೆ ಮತ್ತು ತಾನು ಪ್ರೆಸ್ಟೀಜ್ಗಾಗಿ ಕೊಂಡುಕೊಂಡಿದ್ದಂತಹ ಸ್ಪೋರ್ಟ್ಸ್ ಕಾರನ್ನ ಮಕ್ಕಳ ಕ್ಯಾಂಪ್ಗೆ ಡೊನೇಟ್ ಮಾಡ್ತಾನೆ
ಇದರಿಂದಾಗಿ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ ಮುಖ್ಯವಾಗಿ ಅಂಕಲ್ ಜಾನ್ನ ಫ್ರೆಂಡ್ ಮತ್ತು ಜಾಕ್ ಪಾಲ್ ನನ್ನ ನೋಡಿ ತುಂಬಾ ಹೆಮ್ಮೆ ಪಡತೊಡಗುತ್ತಾರೆ ಸೀನ್ ಕಟ್ ಮಾಡಿದ್ರೆ ಪಾಲ್ ಲಾಸ್ಟ್ ಸೀನ್ ಅಲ್ಲಿ ತನ್ನ ಫ್ಯಾಮಿಲಿ ಜೊತೆ ವೆಕೇಷನ್ ಗೆ ಹೊರಟಿರ್ತಾನೆ ಹಾಗೇನೆ ಪಾಲ್ ಹತ್ರ ಇದ್ದಂತ ಮನಿ ಪ್ಲಾಂಟ್ ಅನ್ನ ಅಂಕಲ್ ಜಾನ್ನ ಫ್ರೆಂಡ್ ವಾಪಸ್ ತೆಗೆದುಕೊಳ್ತಾರೆ ಇನ್ಮೇಲಿಂದ ಆ ಪ್ಲಾಂಟ್ ಆತನ ಹತ್ರವೇ ಇರುತ್ತೆ ಅಂಡ್ ಪಾಲ್ಗೂ ಕೂಡ ಗೊತ್ತಾಗಿರುತ್ತೆ ಕೇವಲ ದುಡ್ಡು ಮಾಡೋದು ಮಾತ್ರ ಬದುಕಲ್ಲ ಅದರಾಚೆಗೂ ಕೂಡ ಒಂದು ಸುಂದರವಾದ ಬದುಕಿದೆ ಅಂತ ನಮಸ್ಕಾರ.